ಕುಣಿಗಲ್ನಲ್ಲಿ ಹಾಡು ಹಗಲೆ ಗುಂಪೊಂದು ಒಬ್ಬ ವ್ಯಕ್ತಿಯ ಮೇಲೆ ಲಾಂಗ್ನಿಂದ ಹಲ್ಲೆ ಮಾಡಿರುವ ಘಟನೆ ಗುರುವಾರ ಮಧ್ಯಾಹ್ನ ಜರುಗಿದೆ. ಪಟ್ಟಣದ ಮಲ್ಲಘಟ್ಟದ ಹಳಿ ರಾಷ್ಟ್ರೀಯ ಹೆದ್ದಾರಿ 48ರ ಬಿಎಂ ರಸ್ತೆಯ ಎಲ್ಐಸಿ ಕಚೇರಿಯ ಮುಂಭಾಗ ಎಸ್ಕೆಎನ್ ಭಾರನ್ ರೆಸ್ಟೋರೆಂಟ್ ಸಮೀಪದಲ್ಲಿ ಇದ್ದ ಟೀ ಅಂಗಡಿಯೊಂದರಲ್ಲಿ ಮೇಸ್ತ್ರಿ ಗೌಡನ ಪಾಳಿದ ಜಗದೀಶ್ ಅಲಿಯಾಸ್ ಜಗನ ಸ್ನೇಹಿತ ರೇಣುಕಾ ಟೀ ಅಂಗಡಿಯಲ್ಲಿ ಟೀ ಕುಡಿದು ಕುಣಿಗಲ್ ಕಡೆ ನಡೆದುಕೊಂಡು ಹೋಗುವ ಮಧ್ಯಾಹ್ನದ ಸಮಯದಲ್ಲಿ ಸ್ಥಳಕ್ಕೆ ಬೈಕ್ನಲ್ಲಿ ಬಂದ ತಾಲೂಕಿನ ಕೂತಾರಹಳ್ಳಿ ಗ್ರಾಮದ ಆಕಾಶ್ ಉಚ್ಚಲಕ್ಕಯ್ಯನ ಪಾಳ್ಯದ ಚಿಕ್ಕಣ್ಣ ಮತ್ತು ಕುಣಿಗಲ್ ಪಟ್ಟಣದ ಆಶ್ರಯ ಕಾಲೋನಿಯ ಶ್ರೀನಿವಾಸ್ ಉರುಫ್ ಸೀನಾ ಇತರೆ ಇಬ್ಬರು ಸಹಚರರು ಜಗದೀಶ್ನನ್ನ ಏಕಾಏಕಿ ಅವ್ಯಾಚ ಶಬ್ದಗಳಿಂದ ಬೈದು ಬಳಿಕ ಆಕಾಶ್ ಎಂಬುವನು ಲಾಂಗ್ನಿಂದ ಒಡೆದು ರಕ್ತಗಾಯ ಮಾಡಿದರು. ತಕ್ಷಣ ಜನರು ಸ್ಥಳಕ್ಕೆ ಆಗಮಿಸಿದಾಗ ಇವರೆಲ್ಲರೂ ಬೈಕ್ ಹತ್ತಿಕೊಂಡು ಅಂಚೆ ಪಾಳ್ಯದ ಕಡೆ ನಡೆದರು ಎಂದು ರೇಣುಕಾ ಬಿಎನ್ ರೇವಣ್ಣ ಎಂಬುವರು ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ತೀವ್ರವಾಗಿ ಗಾಯಗೊಂಡಿದ್ದ ಜಗದೀಶ್ನನ್ನ ಕುಣಿಗಲ್ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ನಾಗಮಂಗಲ ತಾಲೂಕಿನ ಬೆಳ್ಳೂರಿನ ಆದಿಚುಂಚನಗಿರಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗಿದೆ. ಈ ಸಂಬಂಧ ಕುಣಿಗಲ್ ಪೊಲೀಸರು ಪ್ರಕರಣ ದಾಖಲಿಸಿ ಆರೋಪಿಗಳ ಪತ್ತೆಗೆ ಬಲೆ ಬೀಸಿ ಮುಂದಿನ ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಘಟನೆ ನಡೆದಿರುವುದೆಲ್ಲ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಎಂದು ಸಾರ್ವಜನಿಕರು ತಿಳಿಸಿದ್ದಾರೆ.